ಕಟ್ಟೆ ಕಟ್ಟಿಸಬೇಕು ಅನ್ನುವಂತ ಆಸೆ ಹೊಂದಿದ್ದ ಹನುಮಂತ. ತಾಯಿ ಶೋಭಾ, ತಂದೆ ಮಜುರಪ್ಪ, ತಮ್ಮ ಕರಿಯಪ್ಪ, ಅಕ್ಕ ರೂಪ, ಇಷ್ಟು ಜನ ಇದ್ದಂತ ಸುಂದರ ಸಂಸಾರ ಅವ್ರದ್ದು. ತಮ್ಮನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಅಕ್ಕನಿಗೆ ಆಸೆ ಇತ್ತು. ತಂದೆ ತಾಯಿಗೆ ವಯಸ್ಸಾಗಿದೆ, ನಾನೇ ನೋಡ್ಕೊಳ್ತೀನಿ ಅಂತ ಹನುಮಂತ ಡಾಂಬರು ಕೆಲಸ ಮಾಡಿ ದಿನಗೂಲಿಯಲ್ಲಿ ದುಡಿತಾ ಇದ್ದ. ಅರ್ಧ ಮನೆ ಕೂಡ ಕಟ್ಸಿದ್ನಂತೆ. ಬೈಕ್ ತೆಗೆದುಕೊಳ್ಬೇಕು ಅಂತ ಆಸೆ ಪಟ್ಟಿದ್ದ ಕೂಡ ಹನುಮಂತ. ನಿನ್ನೆ ನೋಡಿ ಈ ತರದ ದುರಂತದಲ್ಲಿ ಸಾವನ್ನಪ್ಪಿದ್ದ. ಎಂಟು ಗಂಟೆಗೆ ಒಂದ್ಸರ ರಾತ್ರಿ 8 ಗಂಟೆ ಊಟ ಗೀಟ ಮಾಡಿದ್ವಿ. ತಾಯಿ ಮಗನು ಕುಂತ್ಕೊಂಡು ಅಡಿಕೆ ಲೆಕ್ಕಂಡ ಸರ ಬಿಗ್ ಬಾಸ್ ನೋಡ್ಕೊಂತ ಕುಂತವ. ಯಾರ ಫೋನ್ ಹಚ್ಚಿದ್ರು ಒಂದೆರಡು ಮಂದಿ ಅವಂಗ ಅರ್ಜೆಂಟ್ ಬಾ ಅಂತಂದು. ಯಪ್ಪ ಊಟ ಮಾಡೋ ಹೊತ್ತಿನಾಗ ಏನಪ್ಪ ನಿಂದು ಫೋನಿಂದ ಅಂತ ಬೇದಾಡ್ದೆ. ಬಂದು ತಡಿ ಬಂತಂದಂಗ ಎದ್ದೋದ್ ಮಗ ಒಮ್ಮರ್ ಮ್ಯಾರುಣಿಗೆ ಮಾಡ್ಕೊಂಡ ಒಳಗೆ ಬಂದ. 21 ವರ್ಷ ನನ್ನ ಮಗ ಕೆಲ್ಸ ಡಾಂಬರ್ ಹಿಂಗ್ ಕೆಲ್ಸಕ್ ಹೋಗೋ ಸರ ರೋಡಿನ ಕೆಲ್ಸಕ್ಕ. ಒಬ್ಬ ದುಡಿಬೇಕು ನಮ್ಗ ಆಗ್ಬೇಕು. 3 ಮಂದಿ ಸರ್ ನಾವು ಸಣ್ಣವ ಮುಂಡ್ರಿಗೆ ಸಾಲಿಗೆ ಹೋಗ್ಕನ್ ಕಾಲೇಜ್ಗೆ. ಇವ್ ನಡುವಲ್ಲವ್ರಿ ಒಬ್ಬ ಮರಿ ಮಾಡ್ಕೊಂಡು ಅಲ್ಲೇ ದುಡಿಯಕ್ ಹೋದಲ್ಲಿ ಅದನ್ನ ಇರೇವ ಅದರ ಸರ ಉತ್ ಕುಂತ ಕುಂತೈತ್ ನೋಡ್ರಿ. ದುಡಿಯವ್ ನಮಗರಿ ಸರ ಏನ್ ಮಾಡೋದೈತ್ರಿ ಸರ ಮಗನ್ ಇನ್ ಕಾಲೇಜ್ ಬಿಡಿ ದುಡ್ಕೊಂಡ್ ತಿನ್ನದ. ಸರ ಮನಿ ಅರ್ಧ ಹಿಂಗ್ ನಿಂತತಿ ಮನಿ ಯಾರು ಹಾಕಸ್ಬಾರ್ದು ಹಂಗ ಗ್ರ್ಯಾಂಡ್ ಆಗಿ ಮಾಡ್ತಾನೆ ಅನ್ನವ. ಅರ್ಧ ಮಾಡ್ಯಾನ ಮನಿನ ತಗಡಾಕ್ಯಾನ. ಹ್ಞೂ ಸರ ಹ್ಞೂನ್ರಿ ಒಂದ್ ಬೈಕ್ ಐತಿ ಆ ಮನಿ ಪೂಜೆಕ. ಈ ಬೈಕ್ ಈ ಶೋರೂಮ್ ಬಿಟ್ಟು ಇವು ಕೆರೆಗ ಯಾರು ತಂದಿರ್ಬಾರ್ದು ಬೇವ ಬೈಕ್ ತಗೊಂಬರ್ತಾನೆ ಅನ್ನವ್ರಿ ಮಾತ್ಗಮ್ಮೆ ತಗಡಾಕೈತಿ. ಗಿಲ ಇಲ್ಲ ಏನಿಲ್ಲ ಅರ್ಧ ಮಾಡಿ ಹೋದ ಇವತ್ತು ಉಸಿಗೇರ ಮಗ ಏರಿಸ್ಕೊಂಬರ್ತಾನೆ ಬಂತ. ಕೊಡ ನೀರ್ ತರ ಕಚ್ಚಿಲ್ಲ ನವೀನ್ ಸರ್ ಅವರು ಇಬ್ಬರು ಸಂಗೀರು ಒಂದೆರಡು ನಿಮಿಷ ಹಾಕ್ತೇನೆ. ನೀವು ಕೂಲಿ ಕೆಲಸ ಸರ್ ಈಗ ರಸ್ತೆ ಡಾಂಬರ್ ಕೆಲಸಕ್ಕೆ ರಸ್ತೆ ಕೆಲಸ ಬೇರೆ ಬೇರೆ ಅವ್ರ ಒಟ್ಟು ಕೂಲಿ ಕೆಲಸ ಹೋಗ್ತಿದ್ರು. ಅವ್ನ್ ಬರ್ತಡೇ ಮಾಡಾರ ಬಿ ಅವ್ರ ನಾ ಯಾರ್ಗೇನಂತ ಹೇಳೋಣ ಯಾರ್ನೇನಂತ ಕೇಳ.